ಅಕ್ರಮ ಗಣಿಗಾರಿಕೆ ಬಗ್ಗೆ ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಶಿವಮೊಗ್ಗಕ್ಕೆ ಬತ್ತಿದ ಹಾಗೆ ಸಿಎಂ ಉಲ್ಟಾ ಹೊಡೆದಿದ್ದಾರೆ. ಅಕ್ರಮ ಗಣಿಗಾರಿಕೆ ಸಂಪೂರ್ಣ ನಿಲ್ಲಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿರೋದು. ಆದ್ರೆ ಬೆಳಗ್ಗೆ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಕಠಿಣ ಕ್ರಮ ಅಂದಿದ್ದು, ಮೈಸೂರಿನಲ್ಲಿ ನೋಡಿದ್ರೆ ಅಕ್ರಮ ಸಕ್ರಮದ ಹೇಳಿಕೆಯನ್ನ ಕೊಟ್ಟಿದ್ದು. ಇದೀಗ ಶಿವಮೊಗ್ಗಕ್ಕೆ ಬರ್ತಿದ್ದ ಹಾಗೆ ಸಿಎಂ ಹೇಳಿಕೆ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಅಕ್ರಮ ಗಣಿಗಾರಿಕೆ ಬಗ್ಗೆ ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಗೊಂದಲ ಯಾಕೆ ಅಂತ ಒಂದ್ ಕಡೆ ಮೈಸೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕಾದ್ರೆ ಅಕ್ರಮ ಸಕ್ರಮದ ಬಗ್ಗೆ ಹೇಳ್ತಾರೆ, ಈಗ ಆ ಹೇಳಿಕೆ ಉಲ್ಟಾ ಆಗಿದೆ. ಮುಗದಲ್ಲಿ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಗೆ ಹೋಗ್ತಾ ಇದ್ದೇನೆ. ನಮ್ಮೆಲ್ಲ ಜಿಲ್ಲಾಧಿಕಾರಿಗಳು, ನಮ್ಮ ಸಂಸತ್ ಸದಸ್ಯರು, ನಮ್ಮ ಸಂಬಂಧಪಟ್ಟ ಗಣಿ ಸಚಿವರು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ. ನಾನು ಎಲ್ಲವನ್ನು ತಿಳ್ಕೊಂಡು ಸೂಕ್ತವಾದ ಕ್ರಮ ತಗೊಂಡು ಅಕ್ರಮ ಗಣಿಗಾರಿಕೆ ತಡೆಯೋದಕ್ಕೆ ಮತ್ತು ಆ ಸ್ಫೋಟಕ್ಕೆ ಕಾರಣ ಏನು, ಆ ಲಾರಿನಲ್ಲಿ ತರೋದಕ್ಕೆ ಯಾರು ಅನುಮತಿ ಕೊಟ್ಟರು, ಹೇಗೆ ಇದೆಲ್ಲ ಘಟನೆಗಳು ನಡೀತು, ಇದೆಲ್ಲವನ್ನು ಪರಿಶೀಲಿಸಿ ಸಮಗ್ರವಾದ ಒಂದು ತನಿಖೆಯನ್ನು ಮಾಡಿಸಿ ಸಂಬಂಧಪಟ್ಟವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತೇನೆ. ಅಕ್ರಮ ಗಣಿಗಾರಿಕೆಗೆ ಇನ್ಮೇಲೆ ಅವಕಾಶ ಯಾವ ಕಾರಣಕ್ಕೂ ನಾನು ಕೊಡೋದಿಲ್ಲ. ನೀವು ಎಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತಿದ್ರೆ ಲೈಸೆನ್ಸ್ ಪಡೆದು ಗಣಿಗಾರಿಕೆಯನ್ನು ಮಾಡಬೇಕು ಹೊರತು ಅಕ್ರಮ ಗಣಿಗಾರಿಕೆಯಿಂದ ಇಂಥ ಅನಾಹುತಗಳು ನಡೆಯುತ್ತೆ. ಅದಕ್ಕೋಸ್ಕರ ಇದೆಲ್ಲವನ್ನು ಬಿಗಿ ಮಾಡೋಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಡ್ತೇನೆ. ನೋಡೋಣ, ಎರಡು ವಿಷಯ. ಗಣಿಗಾರಿಕೆ ಆಗಲೇಬೇಕು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಳು, ರಾಷ್ಟ್ರೀಯ ಹೆದ್ದಾರಿಗಳು, ಕಾಮಗಾರಿಗಳು ನಡೀತಾ ಇದೆ. ಆದರೆ ಅಕ್ರಮ ಗಣಿಗಾರಿಕೆ ಎಲ್ಲೇ ನಡೆದರೂ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೇನೆ. ಯಾರು ಅಕ್ರಮ ಗಣಿಗಾರಿಕೆ ನಡೆದರೆ ಲೈಸೆನ್ಸನ್ನು ತಗೊಂಡು ಗಣಿಗಾರಿಕೆಯನ್ನು ಮಾಡಿ ಅಲ್ಲಿ ನ್ಯಾಯಬದ್ಧವಾಗಿದ್ದರೆ, ಆದರೆ ಅಕ್ರಮವಾದ ಗಣಿಗಾರಿಕೆ ಮಾಡೋದ್ರಿಂದ ಇಲ್ಲ ಸಲ್ಲದ ಕೆಟ್ಟ ಹೆಸರು ಬರುತ್ತೆ, ಅವ್ರಿಗೂ ಒಳ್ಳೇದಾಗಲ್ಲ, ಇದರ ದುಷ್ಪರಿಣಾಮ ಎದುರಿಸಬೇಕಾಗುತ್ತೆ. ಅದಕ್ಕೋಸ್ಕರ ಅಕ್ರಮ ಗಣಿಗಾರಿಕೆ ನಿಲ್ಲಿಸಬೇಕು, ಅರ್ಜಿ ಹಾಕಿಬಿಟ್ಟು ಮೊನ್ನೆ ರಾತ್ರಿ 10:25 to 10:30 ಈ ದುರ್ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಇದುವರೆಗೆ ಒಟ್ಟು 6 ಜನರು ಮೃತಪಟ್ಟಿದ್ದಾರೆ. ಈಗಾಗಲೇ ಡೈರೆಕ್ಟರೇಟ್ ಆಫ್ ಎಕ್ಸ್ಪ್ಲೋಸಿವ್ಸ್ ಹೈದರಾಬಾದ್ನವರು ಪ್ರಾಥಮಿಕ ತನಿಖೆ ಈಗಾಗಲೇ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ತಂಡ ಸಹ ತನಿಖೆ ಮಾಡ್ತಾ ಇದ್ದಾರೆ, ಪ್ರಗತಿಯಲ್ಲಿದೆ. ಈಗಾಗಲೇ ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥದ್ದು ಘೋಷಣೆ ಮಾಡಿದೆ. ಒಟ್ಟಾರೆ ಈ ಘಟನೆಯಲ್ಲಿ ಸ್ಫೋಟಕದ ಮಾರಾಟ ಮತ್ತು ಬಳಕೆಯ ಆಯಾಮದಲ್ಲೂ ಸಹ ತನಿಖೆ ಮಾಡಬೇಕಾಗಿದೆ. ಇಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಕ್ರಷರ್ಗಳಿಗೆ ಸರ್ಕಾರದ ಅನುಮತಿ ಇದೆ, ಕ್ರಷರ್ಗಳಿಗೆ. ಆದರೆ ಕ್ವಾರೆನಲ್ಲಿ ಕಲ್ಲು ಗಣಿಗಾರಿಕೆ ಮಾಡೋಕ್ಕೆ ಯಾರಿಗೂ ಅನುಮತಿ ಇಲ್ಲ. ಇದು ಎಕೋ ಸೆನ್ಸಿಟಿವ್ ಝೋನ್, ಆದ್ದರಿಂದ ಇದನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಸರ್ಕಾರಕ್ಕೆ ಬಂದಿದೆ. ಅದು ಮರುಪರಿಶೀಲನೆ ಮಾಡ್ತಾ ಇದ್ದೇವೆ. ಸಮಗ್ರ ತನಿಖೆ ಆದಮೇಲೆ ವಾಸ್ತವಿಕ ಸ್ಥಿತಿ ಏನು ಅಂತ ಗೊತ್ತಾಗುವಂಥದ್ದು. ಯಾಕೆಂದರೆ ಈ ಘಟನೆ ನಡೆದಾಗ ಅಲ್ಲಿ ತೀರ್ಕೊಂಡಂಥವ್ರು ಬಿಟ್ಟು ಬೇರೆ ಯಾರೂ ಇಲ್ಲ. ರಾತ್ರಿ 10:25 to 10:30 ತನಿಖೆಯಿಂದ ಎಲ್ಲ ಸಂಗತಿಗಳು ಸ್ಪಷ್ಟ ಆಗಬೇಕು. ತನಿಖೆ ನಡೀತಾ ಇದೆ, ಮಧ್ಯದಲ್ಲಿ ನಾವೇನೇ ಮಾತನಾಡಿದ್ರೂ ಅದು ತನಿಖೆಗೆ ಅಡ್ಡಿಯಾಗ್ಬೋದು. ಯಾವುದೇ ಕಾರಣಕ್ಕೆ ಯಾರೇ ಅಪರಾಧಿಗಳಾಗಿದ್ದರೂ ಸಹ ಅವ್ರಿಗೆ ಶಿಕ್ಷೆ ಅನುಭವಿಸಲೇಬೇಕು, ಅವ್ರ ಮೇಲೆ ಕ್ರಮವನ್ನು ತಗೊಳ್ತೇವೆ. ಸ್ಫೋಟ, ಈ ಸ್ಫೋಟಕ್ಕೂ ಮತ್ತು ಈ ಬೇರೆ ಜಿಲ್ಲೆಗಳಿಗೆ ಸ್ಫೋಟ ಸದ್ದು ಕೇಳಿಸಿದೆಯಲ್ಲ, ಅದಕ್ಕೂ ಇದಕ್ಕೆ ಸಂಬಂಧ ಇದೆಯಾ? ಬೇರೆ ಜಿಲ್ಲೆಗಳಲ್ಲಿ ಸದ್ದು ಕೇಳಿಸಿದೆಯಲ್ಲ ನಿಗೂಢ ಸದ್ದು, ಅದಕ್ಕೂ ಈ ಸ್ಫೋಟಕ್ಕೂ ಸಂಬಂಧ ಇದೆಯಾ? ಅದಕ್ಕೊಂದು ಸಂಬಂಧ ಇದೆಯೋ ಇಲ್ಲ ನಾನೀಗೇನು ಹೇಳಲ್ಲ. ತನಿಖೆ ಆಗಲಿ, ಸಮಗ್ರವಾದ ತನಿಖೆನ, ನಿಷ್ಪಕ್ಷವಾದ ತನಿಖೆ ಆಗುತ್ತೆ. ಯಾರು ತಪ್ಪು ಮಾಡಿದಾರೋ ಅವರ ಶಿಕ್ಷೆನ ಕ್ರಮ ಅಂತ. ಸರ್, ಈ ಘಟನೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹ ಮಾಡ್ತಾ ಇದೆ ಸರ್. ಓಕೆ, ಸ್ಪಾಟ್ ವಿಸಿಟ್ ನ ಬಳಿಕ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. 10:25 to 30 ಸಂದರ್ಭದಲ್ಲಿ ಘಟನೆ ನಡೆದಿದೆ, 6 ಜನ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗಾಗಲೇ ಎಲ್ಲದಕ್ಕೂ ಪರಿಹಾರವನ್ನು ಕೊಟ್ಟಿದ್ದೀವಿ, ಆದರೆ ಸದ್ಯ ಎಕ್ಸ್ಪರ್ಟ್ಸ್ ಪ್ರಾಥಮಿಕ ತನಿಖೆ ವರದಿ ಕೊಟ್ಟಿದ್ದಾರೆ, ಇನ್ನು ಸಮಗ್ರ ತನಿಖೆ ಆಗಬೇಕು, ಆಮೇಲೆ ಹೆಚ್ಚಿಗೆ ಪ್ರತಿಕ್ರಿಯೆ ಕೊಡಬಹುದು ಅಂತ ಹೇಳಿದರು.